ನಾನು ರಾಧಾ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರೋದು ಓಂಕಾರ್ ಹಿಲ್ಸ್ಗೆ. ಬನ್ನಿ, ಓಂಕಾರ್ ಹಿಲ್ಸಲ್ಲಿ ಪ್ಲೇಸು, ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ. ಚಿತ್ಕಸ್ ದೇವರಾಗಿ ಓಂಕಾರೇಶ್ವರ ದೇವರಿದ್ದಾರೆ, ಲಿಂಗ ಇದೆ. ಹಾಗೆ ಅಲ್ಲಿ ಒಳಗಡೆ ದ್ವಾದಶ ಲಿಂಗ, ಜ್ಯೋತಿರ್ಲಿಂಗ, 12 ಲಿಂಗಗಳು ಸ್ಥಾಪಿಸಿದ್ದಾರೆ. ರಾಮೇಶ್ವರ, ಕೇದಾರನಾಥೇಶ್ವರ, ಹಾಗೆ ಸುಮಾರು 12 ಲಿಂಗಗಳು ಸ್ಥಾಪನೆಯಾಗಿದೆ ಒಳಗಡೆ. ಇಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಒಳಗಡೆ ಏನೂ ಇಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಳಗಡೆ. ಕಟ್ಟಿದ್ದಾರೆ ಇದನ್ನ. ಒಳಗಡೆ 7 ಋಷಿಗಳ ಎಂಬೋಸ್ ಆಗಿರುವಂತ ಗೋಡೆನಲ್ಲಿ ಮಾಡಿದ್ದಾರೆ. ಮೆಡಿಟೇಷನ್ಗೆಲ್ಲ ಇಲ್ಲಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಒಳಗಡೆ ಹೋದ್ರೆ, ಶಾಂತವಾಗಿ ತುಂಬಾ ಚೆನ್ನಾಗಿದೆ ಒಳಗಡೆ. Shiva, 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 Shi
ದುರ್ಗಾ ದೇವಿನ ಸ್ಥಾಪಿಸಿದ್ದಾರೆ. ಇಲ್ಲಿ ದೊಡ್ಡದ ಆಲದ ಮರ ಇದೆ, ತುಂಬ ಚೆನ್ನಾಗಿದೆ ಇದು ಆಲದ ಮರ. ಹಾಗೆ ಇಲ್ಲಿ ಎಲ್ಲ ಧರ್ಮದ್ದು ಗುರುಗಳನ್ನು ಪ್ರತಿಮೆಯನ್ನು ಇಟ್ಟಿದ್ದಾರೆ, ಎಲ್ಲ ಹಿಂದೂ ಮುಸ್ಲಿಮ್ಮು ಹಾಗೆ ಕ್ರೈಸ್ತ ಜೈನು ಹಾಗೆ ನಮ್ಮ ಮಧ್ವಾಚಾರ್ಯರದು ಶಂಕರಾಚಾರ್ಯ ಇವುಗಳದೆಲ್ಲ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ನೋಡಿ ಈ ಜಾಗ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಬೆಂಗಳೂರು ಎಷ್ಟು ದೂರವರೆಗೂ ಕಾಣುತ್ತೆ, ಇಷ್ಟೊಂದು ಗಿಡಗಳು ಮರಗಳು ಇರೋದನ್ನು ನೋಡಿದ್ರೆ ಸುರಹಳ್ಳಿ ಫಾರೆಸ್ಟ್ ಇರಬೇಕು. ಟ್ರಾಫಿಕ್ಕು ಈ ಗಲಾಟೆ ಇದೆಲ್ಲ ಬೇಡ, ಪ್ರಶಾಂತವಾಗಿರೋ ಸ್ಥಳ ಬೇಕು ಅನ್ನೋ ಹಾಗಿದ್ರೆ ನೀವು ಓಂಕಾರ ಹಿಲ್ಸ್ಗೆ ಬರಬೇಕು. ಇಲ್ಲಿ ತುಂಬ ಪ್ರಶಾಂತವಾಗಿ ದ್ವಾದಶ ಲಿಂಗ ಇರುವಂಥ ದೇವಸ್ಥಾನ ಇಲ್ಲಿ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ದೇವಸ್ಥಾನ. ಹಾಗೆ ಗಿಡ ಮರಗಳು ಸುತ್ತಲೂ ತುಂಬ ಚೆನ್ನಾಗಿದೆ. ನಿಮಗೆ ಬೆಂಗಳೂರು ವ್ಯೂ ಕೂಡ ದೂರದವರೆಗೂ ನೋಡುವಂಥ ಜಾಗ ಇದು, ತುಂಬ ಚೆನ್ನಾಗಿದೆ. 2-3 ಅವರ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ.